ಐವತ್ತು ಎಕರೆ ತೆಂಗಿನ ತೋಟ ಕಾರ್ಪೊರೇಷನ್ ಅದನ್ನ ಬಿಡಿಸಕ್ ಹೋದ್ರೆ ಎಲ್ಲ ಮಚ್ಚಿ ತಗೋಬರೋರು. ನಮ್ಮ ಲೇಔಟ್ಗೆ ಸರ್ಫೇಸ್ ಡ್ರೈನ್, ಅಂಡರ್ಗ್ರೌಂಡ್ ಡ್ರೈನೇಜ್, ಸ್ಟ್ರೀಟ್ ಲೈಟ್, ಡ್ರಿಂಕಿಂಗ್ ವಾಟರ್, ಟ್ರೀ ಪ್ಲಾಂಟೇಶನ್, ಎವ್ರಿಥಿಂಗ್ ಫುಲ್ ಪ್ಲೇಸ್ಡ್ ಲೇಔಟ್. ಒಂದು 7,000 ಮನೆ ಕಟ್ಟಿದೆ ಅಲ್ಲಿ. ಆಮೇಲೆ ಕಷ್ಟ ಆಗೋಯ್ತು ನಮ್ಗೆ, ಯಾಕೆಂದ್ರೆ ಸಾವಿರಾರು ಮನೆ ಎಲ್ಲಿ ಯಾವ ಮನೇಲಿ ಯಾರು ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಯಾರಾದ್ರೂ ಬಾಡ್ಗೆಗಿದ್ರೆ ಅವ್ರು ನಮ್ಗೆ ಅರ್ಜಿ ಕೊಟ್ಟು ನಿಮ್ಗೆ ಕೊಟ್ಬಿಡ್ತೀವಿ. ರಾತ್ರಿವರೆಗೂ ನಾವು ಹಳ್ಳಿ ನೋಡ್ಬಿಟ್ಟು ರಾತ್ರಿ ಸ್ಕೂಲಲ್ಲಿ ಮುಲ್ಕ ಬಸ್ಗಳಿಗೆ ರೆಡಿ ತಗೊಂಡು ಹೋಗ್ತಾ ಇದ್ವಿ. ರೋಡ್ ಮಾಡಿಸ್ಬಿಟ್ರೆ ಬಸ್ ಹಾಕ್ಬಿಡೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆಮೇಲೆ ಲ್ಯಾಂಡ್ ಆರ್ಮಿಯವ್ರು ಕರೆದು ಏನಾದರೂ ಡಿಸೈನ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡ್ರಿ ಹೇಳಿ ನನಗೆ ಅಂತ, ಯಾವಾಗ ಕಟ್ಬೋದು ಅಂತ. ಆಮೇಲೆ ಅವರು ವಾಪಸ್ ಬಂದು ಫೌಂಡೇಶನ್ ಹಾಕ್ಬೋದು ಸರ್ ಅಂತ. ಆಯಿತು, ಒಂದು ಕೆಲಸ ಮಾಡಿ, ದುಡ್ಡು ಹೆಂಗಿದ್ರು ಇದೆ ನಾನು ಕೊಡ್ತೀನಿ, ಒಂದು 250 ಮನೆ ಶಾಂಪಲ್ ಕಟ್ಟ್ರಿ ಅಂತ ಹೇಳಿದೆ. 250 ಮನೆ ಕಟ್ಟಿದ್ವಿ. ಕಟ್ಟಿದ್ಮೇಲೆ ಇಲ್ಲಿ ಇವರು ನಮ್ಮ ಶಿವಶೈಲಂ ಅಂತ ಅಂದ್ಬಿಟ್ಟು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಅವರು MD ಅವ್ರನ್ನ ಕರೆದೆ. ಅವನು ಭಾಳ ಖುಷಿಯಾಗಿ ಬಂದ್ಬಿಟ್ರು ಅವರು, ಯಾಕೆ ಅಂದರೆ ಇದುವರೆಗೂ ಮನೆಯೇ ಕಟ್ಟಿಲ್ಲ ದಾವಣಗೆರೆಯಲ್ಲಿ, ನೋಡೋಣ ಅಂತ ಬಂದರು. ಸರಿ, ಅವರು ಬಂದು ನೋಡಿಬಿಟ್ಟು ಏನು ಹೇಳಿದ್ರು, ನೋಡಪ್ಪ ಶಿವ, ಸ್ಕೈ ಈಸ್ ದ ಲಿಮಿಟ್ ಫಾರ್ ಯು ಅಂತಂದರು. ನೀನು ಎಷ್ಟಾದ್ರು ಮನೆ ಕಟ್ಟು ಕೊಡ್ತೀನಿ ಅಂತ. ಅಷ್ಟೇ ನನಗೂ ಬೇಕಾಗಿತ್ತು, ಜಾಗ ಇರೋತ್ರ ಎಲ್ಲ ಫೌಂಡೇಶನ್ ಸ್ಟಾರ್ಟ್ ಮಾಡಿಸ್ತೀನಿ. ಅಲ್ಲೇ 250 ಮನೆ ಕಟ್ಟಿದೀವಲ್ಲ, ಅಲ್ಲೇ ಜಾಗ ಇತ್ತು, ಅಲ್ಲೇ ಒಂದು 2,000 ಮನೆ ಕಟ್ಟಿದೆ. ಅಲ್ಲಿ SM ಕೃಷ್ಣನಗರ ಅಂತ ಹೆಸರಿಟ್ಟೆ. ಆಮೇಲೆ ಅದರ ಪಕ್ಕದಲ್ಲಿ ಒಬ್ಬರು ಜಗಜೀವನ್ ರಾಮ್ ನಗರ ಅಂತ ಇತ್ತು, ಅಲ್ಲಿ ತಿಪ್ಪೆ ಗುಂಡಿ ಮೇಲೆ ಪಕ್ಕದಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ಎಲ್ಲ ತಿಪ್ಪೆ ಎಲ್ಲ ಮಾಡಿ ಅವ್ರನ್ನೆಲ್ಲ ಮನೆ ಕಿತಾಕ್ಸಿ ಅಲ್ಲಿ ಮನೆ ಕಟ್ಟಿಸ್ದೆ. ಆಮೇಲೆ ಅಲ್ಲಿ ಒಂದು ತೋಟ ಇತ್ತು ನಮ್ಮದು, ಯಾವತ್ತು ತೋಟ ಅಂದರೆ ತೆಂಗಿನ ತೋಟ, 50 ಎಕರೆ ತೆಂಗಿನ ತೋಟ ಕಾರ್ಪೊರೇಷನ್ದು ಮುನ್ಸಿಪಾಲ್ಟಿದು. ಅದನ್ನು ಬಿಡ್ಸಕ್ಕೆ ಹೋದ್ರೆ ಎಲ್ಲ ಮಚ್ಚಿ ತಗೋಬರೋರಂತೆ. ಆಯ್ತು, ನಾನು ಇರ್ತೀನಿ, ಹೆಂಗೆ ತರ್ತಾರೆ ನೋಡೋಣ ಅಂದ್ಬಿಟ್ಟು ಫಸ್ಟು ಲ್ಯಾಂಡ್ ಆರ್ಮಿಯವ್ರು ಕರೆದು 50 ಎಕರೆಗೆ ಪ್ಲಾನ್ ಮಾಡಿಸ್ದೆ. 50 ಎಕರೆಗೆ ಪ್ಲಾನ್ ಮಾಡಿಸ್ತೀನಿ ಮನೆಗಳು. ನಾನು ಅವ್ರಿಗೆ ಹೇಳಿ, ನೋಡಪ್ಪ ನಾನು ಸ್ಟಾರ್ಟ್ ಮಾಡೋ ಒಂದು ದಿವಸ ಒಂದೇ ಸಾರಿ ನೀವು 1,000 ಫೌಂಡೇಶನ್ ಹಾಕ್ಬೇಕು. ಸೊ ರೆಡಿಯಾಗಿ ನೀವು ಸಿಬ್ಬಂದಿ ಅಂತ ಹೇಳಿದೆ. ಒಂದು ಫೈನ್ ಡೇ ಫಿಕ್ಸ್ ಮಾಡಿದ್ವಿ. SP ಹೇಳಿದೆ ಒಂದು 3-4 ವ್ಯಾನ್ 100 ಪೊಲೀಸ್ನವ್ರು ಸುತ್ತ ಇಡ್ರಿ ಅಂತ ಹೇಳ್ಬಿಟ್ಟು ಇಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾವನು ಯಾರೂ ಕಾಲಿರಲಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಮನೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಅವರೆಲ್ಲ ಕೋರ್ಟ್ಗೆ ಹೋದರು. ಕೋರ್ಟ್ನಲ್ಲಿ ಯಾರು ಏನು ಮಾಡಿದ್ರು ಅಂತಂದರೆ, ಇಫ್ ದೇ ಆರ್ ನಾಟ್ ಡಿಸ್ಪೊಸೆಸ್ಡ್, ನಾಟ್ ಟು ಡಿಸ್ಪೊಸೆಸ್ ಅಂದರೆ ಅವ್ರನ್ನ ಖಾಲಿ ಮಾಡಿಸ್ದೇ ಇದ್ದರೆ ನೀವು ಖಾಲಿ ಮಾಡಿಸ್ಬೇಡಿ. ಅದಕ್ಕೆ ನಾವು ಫೋಟೋ ರೆಡಿ ಇಟ್ಕೊಂಡಿದ್ವಿ, ತೋರಿಸಿದ್ವಿ, ನಾವು ಆಗಲೇ ಫೌಂಡೇಶನ್ ಹಾಕ್ತಾಯಿದ್ದೀವಿ. ಸೊ ಬಿಟ್ಬಿಟ್ರು. ಆಮೇಲೆ ಅವ್ರು ದಾರಿಗೆ ಬಂದರು, ನಮಗೆ ಸ್ವಲ್ಪ ಜಾಗ ಕೊಡಿ, ದೇವಸ್ಥಾನಕ್ಕೆ ಕೊಡಿ ಅಂತ. ಆಯಿತು, ಅಲ್ಲಿ ನಮ್ಮ ಮಿನಿಸ್ಟ್ರು ಒಳ್ಳೆಯವರಿದ್ದರು, ನಮ್ಮ SS ಮಲ್ಲಿಕಾರ್ಜುನ್ ಅಂತ ಹೆಂಗ್ ಮಿನಿಸ್ಟರ್, ಶಾಮನೂರು ಶಿವಶಂಕರಪ್ಪ ಅಂತ ಕೇಳಿದ್ರಾ, ತುಂಬ ಒಳ್ಳೆಯವರು. ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅವ್ರ ಮಗ ಮಿನಿಸ್ಟ್ರು ಮಲ್ಲಿಕಾರ್ಜುನ್ ಅಂತ, ಒಳ್ಳೆಯವರು. ನನಗೆ ಫುಲ್ ಕೋಆಪ್ರೇಷನ್, ನನಗೆ ನೀವೇನು ಹೇಳ್ತೀರಿ ಮಾಡಿ ಅಂತ ಹೇಳ್ತೀರಿ. ಅವ್ರಿಗೆ ಫಸ್ಟು ಅವ್ರಿಗೆ ಹೇಳಿದೆ, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಸರ್, ನೀವು ಒಂದು ಕಂಡೀಷನ್ ಇದೆ ಸರ್ ಅಂತಂದ್ವಿ. ಏನ್ರಿ ಅಂತಂದರು, ಏನು ನೀವೆಲ್ಲಿ ಕಟ್ಟಿಸ್ತೀರಿ, ಹೋಗ್ರಿ, ದುಡ್ಡೆಲ್ಲಿದೆ ನಿಮ್ಮ ಹತ್ರ ಅಂದರು. ಇಲ್ಲ ನಾನು ಕಟ್ಟಿಸ್ತೀನಿ ಸರ್ ನಿಮ್ಗೆ, ಯಾಕೆ ಆದರೆ ನಂದೊಂದು ರಿಕ್ವೆಸ್ಟ್ ಇದೆ ಸರ್ ಅಂತ. ಏನಪ್ಪ ರಿಕ್ವೆಸ್ಟ್ ಅಂದರೆ, ನಾನು ನಿಮಗೆ ಟಾರ್ಗೆಟು 750 ಮನೆ ಇದೆ, 700 ಮನೆ ಇದೆ, ನೀವು ಬೆನಿಫಿಷಿಯರಿನ 1,000 ಕೊಡ್ತೀರಾ ಕೊಡಿ, 2,000 ಕೊಡ್ತೀರಾ ಕೊಡಿ,
3,000 ಕೊಡಿ, ನಾವು ಅವ್ರಿಗೆ ಮನೆ ಕೊಡ್ತೀನಿ, ಆದರೆ ನಾನು ಬೇರೆ ಅಲರ್ಟ್ ಮಾಡ್ತೀನಿ, ನೀವು ಅದಕ್ಕೆ ಅಡ್ಡ ಬರಬಾರ್ದು ಅಂತ. ಅವರು ತುಂಬ ಒಳ್ಳೆಯವರು, ನೀವೇನು ಬೇಕಾ ಮಾಡ್ಕೊಂಡು ಹೋಗ್ರಿ ಅಂತಂದರು. ನಾವು ಎಷ್ಟು ಮನೆ, ಒಂದೊಂದು ಲೇಔಟು 2,000 3,000 ಒಂದು 7,000 ಮನೆ ಕಟ್ಟಿದೆ ಅಲ್ಲೇ. ಹಾಂ, ಆಮೇಲೆ ತಾಲೂಕುಗಳಲ್ಲಿ 1,500 ಹಿಂಗೆ ಮನೆ ಕಟ್ಟಿಸ್ತೆ. ಬಡವ್ರಿಗೆ ರೀ, ಇನ್ಯಾರಿಗೆ ಅಲ್ಲ. ನಮಗೇನಂದರೆ ನೋಡಿ, ಮನೆ ಅಂದರೆ ಯಾವ ಥರ ಕಟ್ಸಿದ್ದೀವಿ ಅಂತಂದ್ರೆ, ದಾವಣಗೆರೆಯಲ್ಲಿ ಪ್ರತಿಷ್ಠಿತ ಲೇಔಟ್ಗಳಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಈಗೂ ಮಾಡಿಲ್ಲ ಸರಿಯಾಗಿ ಅನಿಸುತ್ತೆ. ಸರ್ಫೇಸ್ ಡ್ರೈನು, ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಅವರವರೇ ಮಾಡ್ಕೊಂಡಿರೋದು. ನಮ್ಮ ಲೇಔಟ್ಗೆ ಸರ್ಫೇಸ್ ಡ್ರೈನ್, ಅಂಡರ್ಗ್ರೌಂಡ್ ಡ್ರೈನೇಜು, ಸ್ಟ್ರೀಟ್ ಲೈಟು, ಡ್ರಿಂಕಿಂಗ್ ವಾಟ್ರು, ಟ್ರೀ ಪ್ಲ್ಯಾಂಟೇಷನ್, ಎವ್ರಿಥಿಂಗ್ ಫುಲ್ ಪ್ಲೇಸ್ಡ್ ಲೇಔಟು. ಒಂದು ಹಾಲು, ಒಂದು ರೂಮು, ಒಂದು ಕಿಚನ್, ಇಷ್ಟು ಮಾಡ್ತಿದ್ವಿ ನಾವು. ಬೆನಿಫಿಷಿಯರಿ ಹತ್ರ 5,000 ಕಲೆಕ್ಟ್ ಮಾಡ್ತಿದ್ವಿ. 25,000 ಗೌರ್ಮೆಂಟ್ ಕೊಡೋರು, 30,000 ಮನೆ. ಎಲ್ಲ ಜಿಲ್ಲೆನವರು ಬಂದು ನಮ್ಮ ಮನೆ ನೋಡ್ಕೊಂಡು ಹೋಗೋರು. ಮೊದಲೆಲ್ಲ ಅಲರ್ಟ್ ಮಾಡಿದ್ವಿ, ಬಂದವ್ರಿಗೆಲ್ಲ ಅಲರ್ಟ್ ಮಾಡಿದ್ವಿ. ಆಮೇಲೆ ಕಷ್ಟ ಆಗೋಯ್ತು ನಮಗೆ, ಯಾಕೆಂದರೆ ಸಾವಿರಾರು ಮನೆ, ಎಲ್ಲಿ ಯಾವ ಮನೇಲಿ ಯಾರು ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಫಸ್ಟ್ ಏನು ಮಾಡಿದ್ವಿ, ರೋಡಲ್ಲಿ ಹೋದ್ವಿ. ರೋಡಲ್ಲಿ ನಮ್ಮ ಜನ, ನಮ್ಮ ಆಫೀಸರ್ಸ್ನೆಲ್ಲ ಕರ್ಕೊಂಡು ಈ ಬಾಳೆಹಣ್ಣು ಮಾರೋರಿಗೆ, ಹೂವು ಮಾರೋರಿಗೆ ಮನೆ ಬೇಕಂತ ಅಲ್ಲೇ ಅಲರ್ಟ್ ಮಾಡ್ಕೊಂಡು ಹೋದ್ವಿ. ಹಂಗೂ ಅಲರ್ಟ್ ಮಾಡಿದ್ವಿ, ಹಂಗೂ ಮನೆಗಳು ನಾವು ಅಲರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಐ ಮೇಡ್ ಎ ಸ್ಟೇಟ್ಮೆಂಟ್. ಏನಂತ ಸ್ಟೇಟ್ಮೆಂಟ್ ಅಂದರೆ, ಎಲ್ಲೆಲ್ಲಿ ಮನೆ ಖಾಲಿ ಇದೆ ನೀವು ಆಕ್ಯುಪೈ ಮಾಡ್ಕೊಂಡು ಆಮೇಲೆ ನಮಗೆ ಅರ್ಜಿ ಕೊಡಿ ಅಂತ. ಅರ್ಥ ಆಯ್ತಾ? ಆಮೇಲೆ ಯಾರಾದರೂ ಬಾಡಿಗೆ ಕೊಟ್ಟಿದ್ರೆ, ಬಾಡಿಗೆಗಿದ್ದರೆ ಅವ್ರು ನಮ್ಗೆ ಅರ್ಜಿ ಕೊಡಿ, ನಿಮಗೆ ಕೊಟ್ಬಿಡ್ತೀವಿ ಅಂತ. ಈಗ ಅವಾಗ ಕೆಲವರು ಏನು ಮಾಡ್ತಾರೆ, ರಾಜಕಾರಣಿಗಳು 2-3 ಮನೆ ಅಲರ್ಟ್ ಮಾಡಿಸ್ಕೊಂಡು ಬಾಡಿಗೆ ಕೊಡೋದು. ಅದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ, ಬಾಡಿಗೆ ಯಾರು ಇದ್ದರೆ ನೀವು ಅರ್ಜಿ ಕೊಡಿ, ನಿಮ್ಮ ಹೆಸರಿಗೆ ಮಾಡಿಕೊಡ್ತೀನಿ ಅಂತ. ಹಂಗೆ ಎಲ್ಲ ಹೋಗಿ ಸೇರ್ಕೊಂಡು, ನೀವು ಸಣ್ಣ ಮನೇಲಿ ಯಾರಪ್ಪ ಹೋಗ್ತಾರೆ, ಬಡವ್ರು ತಾನೇ ಹೋಗೋದು. ದಾವಣಗೆರೆಯಲ್ಲಿ ಎಷ್ಟು ಮಾಡಿದ್ವಿ ಅಂತಂದರೆ, ಬಾಡಿಗೆ ಮನೆಯೆಲ್ಲ ಖಾಲಿ ಆಗೋಗ್ಬಿಟ್ಟು ಅಷ್ಟು ಮಾಡಿದ್ವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಲ್ಲಿ. ಇಲ್ಲ, ನನಗೆ ಹೇಳಿದ್ನಲ್ಲ, SS ಮಲ್ಲಿಕಾರ್ಜುನ್ ಅಂತ ಮಿನಿಸ್ಟರ್ ಇದ್ದರು. ಅಲ್ಲ ರೀ, ಇಂಥ ಕೆಲಸ ಮಾಡುವಾಗ ಎವ್ರಿಬಡಿ ಇಸ್ ಟು ಸಪೋರ್ಟ್ ಮೀ. ಸಿ, ನೀವೆನ್ನ ಏನಾಗುತ್ತೆ, ಇಲ್ಲ ಅವಾಗ ಅಷ್ಟು ಅಂಥ ರಾಜಕೀಯ ಇರಲಿಲ್ಲ ರೀ. ಅಂದರೆ ನಾವು ಯಾರಿಗೂ ಹೆದರ್ತಿರ್ಲಿಲ್ಲ ರೀ, ಎಲ್ಲ ಬಿಟ್ಟು ನಿಂತಿರ್ತಾರಲ್ಲ ಆ ಥರ ನಾವು. ಹಾಂ, ಯಾವನಿಗೂ ಕೇರ್ ಮಾಡ್ತಿರ್ಲಿಲ್ಲ ಒಳ್ಳೆ. ಸಿ, ನಮ್ದೇನಂದರೆ ಬಡವ್ರಿಗೋಸ್ಕರ ನಾವು ತುಂಬ ಕೆಲಸ ಮಾಡ್ತೀವಿ. ನಮ್ಮ ಆಫೀಸ್ನಲ್ಲಿ ನನ್ನ ನೋಡೋಕ್ಕೆ ಟೋಕನ್ ತಗೊಂಡು ನಿಂತ್ಕೊಳ್ಳೋರು. ನೀವು ಕೇಳಿದ್ರೆ ಎಲ್ಲರೂ DC ನೋಡೋಕ್ಕೆ ಟೋಕನ್ ತಗೊಂಡು ನಿಂತ್ಕೊಳ್ಳೋದಾ? ಒಂದು ದಿವಸಕ್ಕೆ 200-300 ಜನ ನೋಡ್ತಿದ್ದೆ. 3 ಗಂಟೆವರೆಗೂ ಯಾರಿಗೂ ಭೇಟಿ ಮಾಡ್ತಿರಲಿಲ್ಲ. 3 ಗಂಟೆ ಆದಮೇಲೆ ಭೇಟಿ ಸ್ಟಾರ್ಟು. 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಬಂದು ನನ್ನ ಚೇಂಬರ್ಗೆ ಕೂತ್ಕೊಳ್ಳೋರು. ಅಲ್ಲಿ ಜನ ಕರ್ಬಿಟ್ಟು ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ವಿ. ಇದು ದಾವಣಗೆರೆಯಲ್ಲಿ ಮಾಡಿದ ಕೆಲಸ. ದಾವಣಗೆರೆಯಲ್ಲಿ ಭಾಳ ಪಾಪ್ಯುಲರ್ ಇದೆ. 2 ವರ್ಷ 8 ತಿಂಗಳಿದ್ದೆ 9 ತಿಂಗಳಿದ್ದೆ. ಆಫ್ಟರ್ ದಟ್ ಬಂದೆ. ಆಮೇಲೆ ಅಲ್ಲಿ ಇನ್ನೊಂದು ಕೆಲಸ ಮಾಡಿದ್ವಿ, ನಮ್ಮ ನಾಡು ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಅದು ಟೇಕಿಂಗ್ ದ ಅಡ್ಮಿನಿಸ್ಟ್ರೇಷನ್ ಟು ದ ಡೋರ್ ಸ್ಟೆಪ್ಸ್ ಆಫ್ ದಿ ಪೀಪಲ್. ಜನಗಳ ಮನೆ ಬಾಗಿಲಿಗೆ ಆಡಳಿತ, ಜಿಲ್ಲಾಡಳಿತ. ನಾವೇನು ಮಾಡ್ತಿದ್ವಿ, ಒಂದು ತಿಂಗಳಿಗೆ ಒಂದು ಹೋಬಳಿ ತೊಗೊಳ್ತಿದ್ವಿ. ಒಂದು ಹೋಬಳಿ 40-45 ಹಳ್ಳಿ ಬರ್ತಾಯಿದ್ವಿ. ಆ ಹಳ್ಳಿಲಿ ಒಂದು ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿಬಿಡ್ತಿದ್ವಿ. ಅದು ಅಂಗನವಾಡಿ ರಿಪೇರಿ ಆಗ್ಬೋದು, ಶಾಲಾ ರಿಪೇರಿ ಆಗ್ಬೋದು, ಪೇಂಟಿಂಗು, ರೋಡ್ ರಿಪೇರಿ, ಡ್ರಿಂಕಿಂಗ್ ವಾಟರ್ ಇಲ್ಲದೆ ಡ್ರಿಂಕಿಂಗ್ ವಾಟರ್ ಹಳ್ಳಿಗಳಿಗೆ, ಆಮೇಲೆ ಸೈಡ್ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ಸೈಡ್ ಡಿಸ್ಟ್ರಿಬ್ಯೂಷನ್ನು, ಆಲ್ ಫೆನ್ಸಸ್, ಇದೆಲ್ಲ ಮಾಡಿ ಒಂದು ಫೈನ್ ಡೇ 3 ಡೇಸ್ ಪ್ರೋಗ್ರಾಮ್ ಹಾಕ್ಕೊಳ್ತಿದ್ವಿ. 3 ಡೇಸ್ ಪ್ರೋಗ್ರಾಮ್ನಲ್ಲಿ ಒಂದು KSRTC ಬಸ್ ತೊಗೊಳ್ತಿದ್ವಿ. ನಮ್ಮ ಕಾರ್ಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಆಫೀಸರ್ಸ್ ಅಲ್ಲಿ ಕೂತ್ಕೊತಿದ್ವಿ.
ನಾವು ಒಂದು ದಿವ್ಸಕ್ಕೆ 15 ಹಳ್ಳಿ ನೋಡ್ತೀವಿ. ಏನು ನಮಗೆ ಇಡೀ ಹಳ್ಳಿನೇ ನಮಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಅದೇ ನಾವು ಆ್ಯಸ್ ಯೂಸ್ವಲ್ ಹಳ್ಳಿ ಗುಡಿಸಲಿಗೆ ಹೋಗೋದು, ಅವರೇನಾದರೂ ನನ್ನ ಜೇಬಿನಲ್ಲಿ ಚೆಕ್ ಬುಕ್ ಇಟ್ಕೊಂಡಿರ್ತದೆ, ಗುಡಿಸ್ಲು ಇದ್ದರೆ ಬಿದ್ದೋಗಿದೆ ಅಂತ ರೆಕಾರ್ಡ್ ಮಾಡೋದು, 10,000 ಕೊಡೋದು, ಅಲ್ಲೇ ಕೊಟ್ಬಿಡ್ತಾ ಇದ್ದೀನಿ. ಆಮೇಲೆ ಕೌಂಟರ್ ಫೈಲ್ನಲ್ಲಿ ನಮ್ಮವ್ರು ಆರ್ಡರ್ಸ್ ತಗೋಬೇಕು. ಈ ಕಿಲೋಮೀಟ್ರ್ ರಿಲೀಫ್ ಅಂತ ಬರ್ತದೆ, ಅದರಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ. ಅದು ಬೇರೆಯವ್ರಿಗೆ ಗೊತ್ತಿಲ್ಲ, ನಾವು ಈ ಥರ ಮಾಡ್ತಾಯಿದ್ದೀವಿ ನಾವು. ಸೊ ಹಳ್ಳಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ರಾತ್ರಿವರೆಗೂ ನಾವು ಹಳ್ಳಿ ನೋಡಿಬಿಟ್ಟು ರಾತ್ರಿ ಸ್ಕೂಲಲ್ಲಿ ಮಲ್ಕೊತಿದ್ವಿ, ಚಾಪೆ ಹಾಕೊಂಡು ಮಲ್ಕೊಳೋದು. ನಾವೇನು ಮಾಡ್ತಿದ್ವಿ, ಈವನ್ ಒಂದು ಲಾರಿ ಲೋಡು ಟ್ರೈಸಿಕಲ್ ತಗೊಂಡು ಹೋಗ್ತಿದ್ವಿ, ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸಿಕ್ಕಿದ್ರೆ ಅಲ್ಲೇ ಕೊಟ್ಬಿಡೋದು. ಆಮೇಲೆ ಎಷ್ಟೋ ಸ್ವಾತಂತ್ರ್ಯ ನಂತರ ಊರಿಗೆ ಬಸ್ ಇಲ್ಲದೆ ಇರೋಕೆ ಬಸ್ ಹಾಕ್ಸ್ತಿದ್ವಿ, ಬಸ್ಗಳಿಗೆ ರೆಡಿ ತಗೊಂಡು ಹೋಗ್ತಾಯಿದ್ವಿ, ರೋಡ್ ಮಾಡಿಸ್ಬಿಟ್ರೆ ಬಸ್ ಹಾಕ್ಬಿಡೋದು. ಆಮೇಲೆ ಊರಿನವರೇ ಹಳ್ಳಿಯವರೇ ನಮಗೆ ಅಡುಗೆ ಮಾಡಿಕೊಡೋರು, ಅವರೇ ಊಟ ಹಾಕೋರು, ನಾವು ಚಾಪೆ ಹಾಕೊಂಡು ಅಲ್ಲೇ ಮಲ್ಕೋತಾಯಿದ್ವಿ. ಅದೇ ಹೋಗೋದು ಮೊದಲು ಒಂದು ಕೆಲಸ ಮಾಡ್ತಾಯಿದ್ವಿ, ಶಾಲೆಯಲ್ಲಿ ಟಾಯ್ಲೆಟ್ ಇಲ್ಲದೆ ಟಾಯ್ಲೆಟ್ ಮಾಡಿಸ್ತಾಯಿದ್ವಿ, ಅಲ್ಲೇ ಸ್ನಾನ ಮಾಡೋದು ನಾವು, ಅಲ್ಲೇ ಮಲ್ಕೋದು, ಮತ್ತು ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಮಾಡೋದು. ಆಮೇಲೆ ಮೂರನೇ ದಿವಸಕ್ಕೆ ಎಲ್ಲರೂ ಸೇರಿಸಿ ಏನೇನು ಕೆಲಸ ಹೇಳ್ತಾರಲ್ಲ ಅಲ್ಲಿ ಆರ್ಡ್ರ್ ಮಾಡಿ ಅಲ್ಲಿ ಫಂಕ್ಷನ್ ಮಾಡೋದು. ಇದು ನಮ್ಮ ನಾಡು ಕಾರ್ಯಕ್ರಮ.